ತೀರ್ಥಹಳ್ಳಿ ಕಾಂಗ್ರೆಸ್ ಅಭ್ಯರ್ಥಿ ಆಯ್ಕೆ ಮತ್ತಷ್ಟು ಕಗ್ಗಂಟಾಗಿರೋದನ್ನ ನಾವು ನೀವೆಲ್ಲ ಗಮನಿಸಿದ್ದೇವೆ. ಯಾಕಂತ ಹೇಳಿದ್ರೆ ಬಿಡುಗಡೆ ಮಾಡಿದಂಥ ಟಿಕೆಟ್ ಅಭ್ಯರ್ಥಿಗಳಲ್ಲಿ ಅಥವಾ ಆಕಾಂಕ್ಷಿಗಳಲ್ಲಿ ಈಗ ಭಿನ್ನಮತ ಸ್ಫೋಟವಾಗ್ತಾ ಇದೆ. ಹಾಗಾಗಿ ಕೆಪಿಸಿಸಿ ಕಚೇರಿಯಲ್ಲಿ ಡಿ ಕೆ ಶಿವಕುಮಾರ್ ಸಂಧಾನ ಸಭೆ ನಡೆಸಿದ್ರು. ಕಿಮ್ಮನೆ ರತ್ನಾಕರ ಮಂಜುನಾಥ್ ಗೌಡ ಅವರನ್ನು ಕರೆಸಿ ಸಂಧಾನ ಮಾಡಲಾಯಿತು. ಟಿಕೆಟ್ ಆಕಾಂಕ್ಷಿಗಳೊಂದಿಗೆ ಡಿ ಕೆ ಶಿವಕುಮಾರ್ ಸಮನ್ವಯ ಮಾತುಕತೆ ನಡೆಸಿದರು. ಕಿಮ್ಮನೆ ಹಾಗೂ ಮಂಜುನಾಥ ಗೌಡ ನಡುವೆ ಪ್ರಬಲ ಪೈಪೋಟಿ ಇತ್ತು. ಡಿ ಕೆ ಶಿವಕುಮಾರ್ ಸಂಧಾನ ಬಳಿಕ ಉಭಯ ನಾಯಕರು ಒಪ್ಪಿಗೆ ಸೂಚಿಸಿದ್ದಾರೆ. ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ, ಒಟ್ಟಾಗಿ ಕೆಲಸ ಮಾಡ್ತೀವಿ ಅಂತ ಹೇಳಿದ್ದಾರೆ. ಟಿಕೆಟ್ ವಿಚಾರ ಅಧ್ಯಕ್ಷರ ತೀರ್ಮಾನಕ್ಕೆ ಬಿಟ್ಟಿದ್ದೇವೆ. ಡಿ ಕೆ ಶಿ ಸಂಧಾನ ಬಳಿಕ ಮಾಜಿ ಸಚಿವ ಕಿಮ್ಮನೆ ರತ್ನಾಕರ್ ಈ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಅವರು ಪ್ರಬಲ ಆಕಾಂಕ್ಷಿಯಾಗಿದ್ದರು. ಹಾಗಾದರೆ ತೀರ್ಥಹಳ್ಳಿ ಟಿಕೆಟ್ ಯಾರಿಗೆ ಘೋಷಣೆ ಆಗುತ್ತೆ? ಕಿಮ್ಮನೆ ರತ್ನಾಕರ್ಗೋ ಮಂಜುನಾಥ್ ಗೌಡಗೋ? ಎರಡನೇ ಪಟ್ಟಿಯಲ್ಲಿ ಪ್ರಕಟವಾಗುತ್ತಾ ತೀರ್ಥಹಳ್ಳಿ ಟಿಕೆಟ್? ಕಿಮ್ಮನೆ ರತ್ನಾಕರ್ಗೆ ಡಿ ಕೆ ಶಿ ಕೊಟ್ಟಂಥ ಭರವಸೆ ಆದರೂ ಏನು? ಮಂಜುನಾಥ್ ಗೌಡರನ್ನ ಎಮ್ ಎಲ್ ಸಿ ಮಾಡ್ತಾರಾ? ಒಂದು ವೇಳೆ ತೀರ್ಥಹಳ್ಳಿಯ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕಿಮ್ಮನೆ ರತ್ನಾಕರ್ ಅವರ ಹೆಸರನ್ನು ಘೋಷಣೆ ಮಾಡಿದರೆ ಮಂಜುನಾಥ್ ಗೌಡರನ್ನ ಎಮ್ ಎಲ್ ಸಿ ಮಾಡ್ತಾರಾ? ಈಗಾಗಲೇ ತಾರಕಕ್ಕೇರಿರುವ ಈ ಟಿಕೆಟ್ ಫೈಟ್ ಒಂದಿಷ್ಟು ಚರ್ಚೆಗೆ ಗ್ರಾಸವಾಗಿತ್ತು. ಆರಗ ಜ್ಞಾನೇಂದ್ರ ಅವರು ಪ್ರತಿನಿಧಿಸ್ತಾ ಇರುವಂಥ ಕ್ಷೇತ್ರ ತೀರ್ಥಹಳ್ಳಿ, ಗೃಹ ಸಚಿವರು. ಹಾಗಾಗಿ ಅವರ ಎದುರಾಳಿಯಾಗಿ ಯಾರು ಸ್ಪರ್ಧೆ ಮಾಡ್ತಾರೆ ಅನ್ನೋದು ಸದ್ಯಕ್ಕೆ ಬಹಳ ಕುತೂಹಲ ಮೂಡಿಸಿದಂಥ ವಿಚಾರ. ವಿಧಾನ ಪರಿಷತ್ ಇದು ಇಡೀ ರಾಜ್ಯದಲ್ಲಿ ಒಂದು ತೀರ್ಮಾನ ಆಗಿರುವಂಥದ್ದು. ತೀರ್ಥಹಳ್ಳಿ ಆಗಿರೋದ್ರಿಂದ ಜವಾಬ್ದಾರಿ ಮಾನ್ಯ ಅಧ್ಯಕ್ಷರಿಗೆ ಶಿವಕುಮಾರ್ ಅವರಿಗೆ ಆ ಜವಾಬ್ದಾರಿಯನ್ನು ಇಡೀ ತೀರ್ಥಹಳ್ಳಿ ಇವತ್ತು ಎಲ್ಲ ಪ್ರಮುಖ ಕಾರ್ಯಕರ್ತರು ನಮ್ಮ ಚುನಾಯಿತ ಪ್ರತಿನಿಧಿಗಳೆಲ್ಲ ಬಂದಿದ್ದರು. ಅವ್ರ ಎದುರುಗಡೆ ಅದನ್ನು ತೀರ್ಮಾನ ಆಗಿದೆ. 4ನೇ ತಾರೀಕು ನಂತರ ಯಾವತ್ತಾದರೂ ಅಭ್ಯರ್ಥಿಯನ್ನು ಘೋಷಣೆ ಮಾಡ್ತೀವಿ ಅಂತೇಳಿ ಅವರು ಹೇಳಿದ್ದಾರೆ. ರಾಜಕೀಯ ಸೂಕ್ಷ್ಮಗಳೇನಾದ್ರು ಗೊತ್ತಾಯ್ತಾ ಯಾರಿಗೆ ಟಿಕೆಟ್ ಆಗಿರ್ಬೋದು? ಅದೆಲ್ಲ ಏನಿಲ್ಲ, ಆ ಥರದ್ದು ಏನೂ ಹೇಳಲ್ಲ. ಅವ್ರಿಗೆ ಜವಾಬ್ದಾರಿ ಕೊಟ್ಟಿದ್ದೀವಿ ನಾವು. ಅದು ವಿಶೇಷವಾಗಿ ವಕ್ಲೀರ್ ಕ್ಷೇತ್ರ ಆಗಿರೋದ್ರಿಂದ ನಮ್ಮ ನಾಯಕರು ಡಿ ಕೆ ಶಿವಕುಮಾರ್ ಇರೋದ್ರಿಂದ ಅವರಿಗೆ ಆ ಜವಾಬ್ದಾರಿಯನ್ನು ಬಿಟ್ಟಿದ್ದೀವಿ ನಾವು. ಯಾರಿಗೆ ಕೊಟ್ಟರು ಸಂತೋಷ ಇದೆ ಅನ್ನೋದನ್ನು ನಾವು ಹೇಳ್ಬೋದು. ನೀವು ಪರಿಷತ್ತಿಗೆ ಹೋಗಿ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆದರೆ ಟಿಕೆಟ್ ಡಿಕ್ಲೇರ್ ಆದ್ಮೇಲೆ ನಿಮ್ಮ ಸ್ಟ್ಯಾಂಡ್ ಏನು ನೆಕ್ಸ್ಟ್? ಡಿ ಕೆ ಶಿವಕುಮಾರ್ ನೀನು ಏನು ಬೇಡ, ಮನೆಗೆ ಹೋಗೋದ್ರೆ ಹಂಗೆ ಹೋಗ್ತೀವಿ ನಾವು. ಪಕ್ಷ ಕೆಲಸ ಮಾಡ್ತೀವಿ. ಈ ಸರಿ BJP ಸೋಲಿಸುವಂಥದ್ದು ನಾವು ತೀರ್ಮಾನ ಮಾಡಿದ್ದೀವಿ. 27 ವರ್ಷದ ನಂತರ ನಾವು ಮೊದಲು ಮುನ್ಸಿಪಾಲ್ಟಿಯನ್ನು ಇಟ್ಕೊಂಡಿದ್ದು ನಾವು. 27 ವರ್ಷ 1 ಸೀಟು 2 ಸೀಟು.